एसिपीआ प्रधान कार्यदर्शी ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಶಿವಮೊಗ್ಗ ಘಟನೆಯನ್ನು ಬಿ ಜೆ ಪಿಯ ನಾಯಕರು ಜೀವಂತವಾಗಿ ಇರಿಸುವ ಮೂಲಕ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಈ ಹಿಂದೆ ಬಜರಂಗ ದಳದ ಕಾರ್ಯಕರ್ತ ಹರ್ಷ ಕೊಲೆ ಆಗಿತ್ತಲ್ಲ ಹರ್ಷ ಕೊಲೆ ಆದ ಬೆನ್ನಲ್ಲೇ ಒಂದಿಷ್ಟು ಮಿಂಚಿನ ಅಲ್ಲಿ ಹರ್ಷ ಕುಟುಂಬಕ್ಕೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿ ಜೆ ಕಾರ್ಯಕರ್ತರು ಹಿಂದೂ ಮುಖಂಡರು ಆಗ್ರಹಿಸಿದರು ಎಲ್ಲಿ ಹರ್ಷ ಕುಟುಂಬದ ಸದಸ್ಯರಿಗೆ ಬಿ ಜೆ ಪಿಯ ಟಿಕೆಟ್ ಕೊಟ್ಟುಬಿಡ್ತಾರೋ ಅನ್ನುವಂತಹ ನಿಟ್ಟಿನಲ್ಲಿ ಬಿ ಜೆ ಪಿಯ ನಾಯಕರು ಅದನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ತಾ ಇದ್ದಾರೆ ಅಂತೇಳಿ ಎಸ್ ಟಿ ಪಿ ಐನ ಕಾರ್ಯದರ್ಶಿ ಗಂಭೀರವಾಗಿ ಆರೋಪವನ್ನು ಮಾಡಿರುವಂತಹದ್ದು ಬಿ ಜೆ ಪಿಯ ನಾಯಕರ ಮೇಲೆ ಪ್ರಮುಖವಾಗಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರ ಮೇಲೆ ಗಂಭೀರ ಆರೋಪ ರಾಜಕೀಯ ಉದ್ದೇಶಕ್ಕಾಗಿಯೇ ಪ್ರಚೋದನಾಕಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಕೆ ಎಸ್ ಈಶ್ವರಪ್ಪ ಅವರು ಅಂತೇಳಿ ಅಪ್ಸರ್ ಕೊಡ್ಲಿಪೇಟೆ ಎಸ್ ಟಿ ಐನ ಪ್ರಧಾನ ಕಾರ್ಯದರ್ಶಿ ಬಿ ಜೆ ಪಿಯ ನಾಯಕ ಕೆ ಎಸ್ ಈಶ್ವರಪ್ಪ ಅವರ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಇವತ್ತೊಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಪ್ರೆಸ್ ಮೀಟ್ ನಲ್ಲಿ ಈ ಹೇಳಿಕೆಯನ್ನ ಉಲ್ಲೇಖಿಸಿದ್ದಾರೆ ಈಶ್ವರಪ್ಪ ಅವರಿಗೆ ಟಿಕೆಟ್ ಕೈ ತಪ್ಪುವಂತಹ ಭೀತಿ ಇದೆ ಹಾಗಾಗಿ ರಾಜಕೀಯ ಗಿಮಿಕ್ ಅನ್ನ ಮಾಡ್ತಾ ಇದ್ದಾರೆ ಹರ್ಷ ಕುಟುಂಬಕ್ಕೆ ಟಿಕೆಟ್ ಕೊಡುವ ಬಗ್ಗೆ ಸುದ್ದಿ ಹರಡಿದೆ ಎಲ್ಲಿ ಟಿಕೆಟ್ ಕೈ ತಪ್ಪಿ ಬಿಡುತ್ತೋ ಅಂತೇಳಿ ರಾಜಕೀಯ ಉದ್ದೇಶಕ್ಕಾಗಿ ಈಶ್ವರಪ್ಪ ಅವರು ಈ ರೀತಿಯ ಪ್ರಚೋದನಾಕಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಎಸ್ ಟಿ ಪಿ ಪ್ರಧಾನ ಕಾರ್ಯದರ್ಶಿ ಇವತ್ತು ಪ್ರೆಸ್ ಮೀಟ್ ಮಾಡುವ ಮೂಲಕ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕೆ ಎಸ್ ಈಶ್ವರಪ್ಪ ಅವರ ಮೇಲೆ ಬಿಜೆಪಿಯ ಶಿವಮೊಗ್ಗ ನಾಯಕರ ವಿರುದ್ಧ ಎಸ್ ಟಿ ಪಿ ಐ ಗಂಭೀರ ಆರೋಪವನ್ನು ಮಾಡಿದೆ ಈ ಹಿಂದೆ ಹರ್ಷ ಕೊಲೆ ಆದಂತಹ ಸಂದರ್ಭದಲ್ಲಿ ಅದಾದ ಮೇಲೆ ಸಾಲು ಸಾಲು ಹಿಂದೂ ಮುಖಂಡರುಗಳ ಹತ್ಯೆ ಆಯ್ತಲ್ಲ ಆ ಪ್ರವೀಣ್ ನೆಟ್ಟಾರು ಹತ್ಯೆಯನ್ನು ಸೇರಿಸಿ ಬಿಜೆಪಿಯ ಕಾರ್ಯಕರ್ತರ ಆಕ್ರೋಶ ಹೊರ ಬಂದಿತ್ತು ತಮ್ಮ ಸರ್ಕಾರವೇ ಇದ್ರೂ ಕೂಡ ನಮಗೆ ರಕ್ಷಣೆ ಸಿಗ್ತಾ ಅಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಾವನ್ನಪ್ಪಿದ್ದಾರೆ ಹರ್ಷ ಕುಟುಂಬ ಆಯಿತು ಪ್ರವೀಣ್ ನೆಟ್ಟಾರು ಕುಟುಂಬ ಆಯಿತು ಇವರುಗಳಿಗೆ ಟಿಕೆಟ್ ಕೊಡಬೇಕು ಸ್ಥಳೀಯವಾಗಿ ಅನ್ನುವಂತಹ ಕೂಗುಗಳು ಕೂಡ ಪಿಯ ಕಾರ್ಯಕರ್ತರಿಂದಲೇ ಕೇಳಿ ಬರ್ತಾ ಇತ್ತು ಇದೇ ವಿಚಾರವನ್ನ ಎಸ್ ಟಿ ಪಿ ಐ ಇವತ್ತು ಉಲ್ಲೇಖಿಸಿ ಮಾತನಾಡಿದೆ ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ನಡೆದಂತಹ ಹರ್ಷ ಕೊಲೆಯನ್ನ ಉಲ್ಲೇಖಿಸಿ ಎಸ್ ಟಿ ಪಿ ಐನ ಪ್ರಧಾನ ಕಾರ್ಯದರ್ಶಿ ಮಾತನಾಡಿದ್ದಾರೆ ಎಸ್ ಈ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪವಿತ್ರ ಹರ್ಷ ಕೊಲೆ ಅನ್ನೋದು ಹರ್ಷ ಕೊಲೆಯನ್ನ ಕೆ ಎಸ್ ಈಶ್ವರಪ್ಪ ಅವರು ರಾಜಕೀಯ ಉದ್ದೇಶಕ್ಕೆ ಬಳಸಿಕೊಳ್ತಾ ಇದೆ ಅಂತ ಹೇಳಿ ಎಸ್ ಟಿ ಪಿ ಐ ಗಂಭೀರವಾಗಿ ಆರೋಪ ಮಾಡ್ತಾ ಇದೆ ಮೇಲ್ನೋಟಕ್ಕೆ ಇದನ್ನ ಹೇಗೆ ಅನಾಲಿಸಿಸ್ ಮಾಡ್ಬೋದು ಈಗ ಕಳೆದ ಬಾರಿಯೂ ಕೂಡ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಅದನ್ನೇ ಮಾಡಿದ್ರು ಅವರನ್ನ ಈಶ್ವರಪ್ಪ ಅವರನ್ನ ಮಂಪರು ಪರೀಕ್ಷೆಗೆ ಒಳಪಟ್ಟರೆ ಹರ್ಷ ಕೊಲೆ ಯಾಕಾಯ್ತು ಏನಾಯ್ತು ಅನ್ನುವಂಥದ್ದು ಗೊತ್ತಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಈಗ ಸ್ಟೇಟ್ಮೆಂಟ್ ಕೊಡ್ತಾ ಇರುವಂತದ್ದು ಈಶ್ವರಪ್ಪನವರು ಎಸ್ ಡಿ ಪಿ ಐ ನಿಷೇಧದ ಬಗ್ಗೆ ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೋ ಅದಕ್ಕೆ ಅವ್ರಿಗೆ ಭಯ ಇದೆ ಮುಂದಿನ ಬಾರಿ ಟಿಕೆಟ್ ಸಿಗೋದಿಲ್ಲ ಹರ್ಷ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡ್ತಾ ಇದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಆ ಕಾರಣಕ್ಕಾಗಿ ಎಸ್ ಡಿ ಪಿ ಐಯ ವಿರುದ್ಧ ವಾಗ್ದಾಳಿಯನ್ನ ಈಶ್ವರಪ್ಪನವರು ಮಾಡ್ತಾ ಇದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಮೊನ್ನೆ ನಡೆದಂತಹ ಗಲಭೆಗೂ ಕೂಡ ಈಶ್ವರಪ್ಪನವರೇ ನೇರವಾಗಿರುವಂತಹ ಕಾರಣ ಅನ್ನುವಂತ ಹೇಳಿಕೆಯನ್ನ ಎಸ್ ಟಿ ಪಿ ಕೊಡ್ತಾ ಇದೆ ಪ್ರೇಮ್ ಓಕೆ ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿ